ಶಿಕ್ಷಕರು ಮತ್ತು ಶಾಲೆಯ ಆಡಳಿತ ಮಂಡಳಿ ಶ್ರೀ ತಿಪ್ಪೇರುದ್ರಸ್ವಾಮಿಯ ಗ್ರಾಮೀಣ ವಿದ್ಯಾಸಂಸ್ಥೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವಲ್ಲಿ ಸಾಕಷ್ಟು ಕೆಲಸ ಮಾಡ್ತಿದೆ ಅಂತ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಗ್ರಾಮೀಣ ವಿದ್ಯಾಸಂಸ್ಥೆ ಅಧ್ಯಕ್ಷರಾದ ಪ್ರಭುಸ್ವಾಮಿ ಹೇಳಿದರು. ನಾಯಕನಹಟ್ಟಿಯ ಶ್ರೀ ತಿಪ್ಪೇರುದ್ರಸ್ವಾಮಿ ಗ್ರಾಮೀಣ ವಿದ್ಯಾಸಂಸ್ಥೆ ವಜ್ರ ಮಹೋತ್ಸವ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿಕೊಂಡು ಮಾತನಾಡಿ, ಬದುಕಬೇಕಾದ್ರೆ ಶಿಕ್ಷಣ ಬೇಕು, ಕೆಲಸವನ್ನು ಮಾಡಬೇಕಾದ್ರೆ ಬೇಕಾದ ಮನಸ್ಸಿರಬೇಕು, ವಿದ್ಯಾರ್ಥಿಗಳು ಶಿಸ್ತು ಮತ್ತು ಭಕ್ತಿಯಿಂದ ಉನ್ನತ ಗುರಿ ಸಾಧಿಸಬೇಕು. ಶಿಕ್ಷಕನಿಂದ ಮಾತ್ರ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಲು ಸಾಧ್ಯ. ಮಕ್ಕಳಿಗೆ ನೀಡುವ ಶಿಕ್ಷಣ ಗುಣಮಟ್ಟದಿಂದ ಕೂಡಿರಬೇಕು. ಗುಣಮಟ್ಟದ ಶಿಕ್ಷಣ ಪಡೆದು ಭವಿಷ್ಯದಲ್ಲಿ ಸಾಧನೆ ಮಾಡುತ್ತಾರೆ. ಮಕ್ಕಳಲ್ಲಿ ಸಂಸ್ಕಾರ ಸಂಸ್ಕೃತಿಯನ್ನು ಬೆಳೆಸಬೇಕು. ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡಿ. ಗುರು ಹಿರಿಯರಿಗೆ ಗೌರವ, ಭಯ, ಭಕ್ತಿ, ಅರಿವು ಮೂಡಿಸಬೇಕು. ಪೋಷಕರು ಕೂಡ ಮಕ್ಕಳಿಗೆ ಪ್ರೀತಿ ತೋರಿಸಬೇಕು ಅಂದರು. ಇನ್ನು ಶ್ರೀ ನಾಲ್ವಡಿ ಶಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳು ಮಾತನಾಡಿ, ತಂದೆ ತಾಯಿಯನ್ನ ಆರಾಧಿಸಬೇಕು, ಬೋಧಕರಿಗೆ ಗೌರವ ಕೊಡಬೇಕು, ಒಳ್ಳೆ ಶಿಕ್ಷಣ ಪಡೆಯಿರಿ. ವಿದ್ಯೆ ಎಂಬುದು ಸಂಸ್ಕಾರದಲ್ಲಿ ಬಹಳ ಶಕ್ತಿ ಇದೆ. ತಂದೆ ತಾಯಿಗಳು ನಮ್ಮ ಮಕ್ಕಳು ಉನ್ನತ ಶಿಕ್ಷಣ ಪಡಿಬೇಕು, ಒಂದು ದೊಡ್ಡ ಹುದ್ದೆಯಲ್ಲಿ ಇರಬೇಕು ಅಂತ ತಂದೆ ತಾಯಿಗಳು ಆಸೆಯನ್ನು ಪಡ್ತಾರೆ. ಅದು ಅವರ ಅಭಿಲಾಷೆ ಕೂಡ ಆಗಿರುತ್ತೆ. ಹಗಲು ರಾತ್ರಿ ಅಂದೇ ಬಹಳ ಶ್ರಮಪಟ್ಟು ನಿಮ್ಮನ್ನು ಓದಿಸ್ತಾರೆ. ಯಾವ ಸಮಯದಲ್ಲಿ ನಾವು ಓದ್ತೀವೋ ಅದೇ ರೀತಿ ಯಾವ ಸಮಯದಲ್ಲಿ ಬೇಕಾದರೂ ಸಾವು ಬರ್ಬೋದು, ಅದು ನಮ್ಗೆ ಗೊತ್ತಾಗೋದಿಲ್ಲ. ಜ್ಞಾನವಂತರಾಗಬೇಕು, ಸಂಸ್ಕಾರವಂತರಾಗಬೇಕು, ಆ ರೀತಿ ನಾವು ಬದುಕಬೇಕು. ವಿದ್ಯಾರ್ಥಿಗಳು ಉತ್ತಮವಾದ ಆಹಾರ ಮಾಡಬೇಕು, ಶುದ್ಧವಾದ ನೀರನ್ನು ಕುಡಿಬೇಕು, ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು, ಒಳ್ಳೆಯ ಜ್ಞಾನಶಕ್ತಿ ಬರ್ತದೆ ಅಂತ ಅವರು ಹೇಳಿದರು. ಇನ್ನು ಪಟ್ಟಣ ಪಂಚಾಯತ್ ಸದಸ್ಯರಾದ ಸೈಯದ್ ಅನ್ವರ್ ಮಾತನಾಡಿ, ಮಕ್ಕಳು ಚೆನ್ನಾಗಿ ಓದಬೇಕು, ನಾನು ಸಹ ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇನೆ. ಈ ಸಂಸ್ಥೆ ಬೆಳಿಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಮುಖ್ಯ. ಪೋಷಕರು ತಮ್ಮ ಮಕ್ಕಳನ್ನು ಚೆನ್ನಾಗಿ ಓದಿಸಬೇಕು ಎಂಬ ಉದ್ದೇಶದಿಂದ ಇಲ್ಲಿ ಕಳಿಸ್ತಾರೆ. ಶಿಕ್ಷಕರು ಉನ್ನತ ಮಟ್ಟದ ಶಿಕ್ಷಣ ನೀಡಬೇಕು ಅಂತ ಕಿವಿ ಮಾತನ್ನು ಕೊಟ್ಟರು. ಇನ್ನು ಈ ಸಂದರ್ಭದಲ್ಲಿ ಪಟೇಲ್ ಜಿಎಂ ತಿಪ್ಪೇಸ್ವಾಮಿ, ಡಾಕ್ಟರ್ ಎಚ್ಎಂ ವಿಜಯಕುಮಾರ್ ಉಪಾಧ್ಯಕ್ಷರು, ಶ್ರೀ ತಿಪ್ಪೇರುದ್ರಸ್ವಾಮಿ ಗ್ರಾಮೀಣ ವಿದ್ಯಾಸಂಸ್ಥೆ ನಾಯಕನಹಟ್ಟಿ, ಎಂಟಿ ವಿಜಯಕುಮಾರ್ ನಿರ್ದೇಶಕರು, ಎಚ್ಎಂ ರುದ್ರಯ್ಯ ನಿರ್ದೇಶಕರು, ಕೆಎಂ ತಿಪ್ಪೇಸ್ವಾಮಿ, ಶ್ರೀ ತಿಪ್ಪೇರುದ್ರಸ್ವಾಮಿ ಗ್ರಾಮೀಣ ವಿದ್ಯಾಸಂಸ್ಥೆ ನಿರ್ದೇಶಕರು, ಎಸಿಪಿ ಸೈಯದ್ ಖಾದರ್, ನಾಯಕನಹಟ್ಟಿ ಪಿಎಸ್ಐ ದೇವರಾಜ್, ಎಚ್ಎಂ ಎಚ್ ಪ್ರಕಾಶ್, ವಿನುತ ಪಟ್ಟಣ ಪಂಚಾಯತ್ ಸದಸ್ಯರು, ನಿವೃತ್ತ ಶಿಕ್ಷಕರು ಹಾಗೂ ಕಟ್ಟಡದ ದಾನಿಗಳು, ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಆಡಳಿತ ಮಂಡಳಿಯ ಸದಸ್ಯರು, ಶ್ರೀನಿವಾಸ ಪ್ರಾಚಾರ್ಯರು ಪದವಿ ಪೂರ್ವ ಕಾಲೇಜು, ವಿಜಯ್ ಕುಮಾರ್ ಎಚ್ಎಂ ಪ್ರಾಚಾರ್ಯರು ಪ್ರಥಮ ದರ್ಜೆ ಕಾಲೇಜು, ರಮೇಶ್ ಪಿಆರ್ ಉಪ ಪ್ರಾಚಾರ್ಯರು ಪ್ರೌಢಶಾಲಾ ವಿಭಾಗ, ತಿಪ್ಪಮ್ಮ ಮುಖ್ಯ ಶಿಕ್ಷಕರು, ಆಂಗ್ಲ ಮಾಧ್ಯಮ ಶಾಲೆ ಗೋವಿಂದಪ್ಪ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ, ಶಿಕ್ಷಕರು, ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು. ಹರೀಶ್, ಎನ್ಕೆಎಸ್ ಟಿವಿ 4, ನಾಯಕನಹಟ್ಟಿ. ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ಬಹಳ ಸುಂದರ ಹಾಗೂ ಅರ್ಥಪೂರ್ಣವಾಗಿ ಸಾಗಿಕೊಂಡು ಬಂದಿದೆ. ಈ ಒಂದು ವಿಶೇಷವಾದ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಶೀರ್ವಾದಂತೆ ಎಲ್ಲ ಗೌರವಾನ್ವಿತ ಗಣ್ಯಮಾನ್ಯ ವ್ಯಕ್ತಿಗಳೇ, ರಾಜಕೀಯ ಮುತ್ಸದ್ದಿಗಳೇ, ಪೊಲೀಸ್ ಇಲಾಖೆಯ ಅಧಿಕಾರಿ ವರ್ಗವೇ ಹಾಗೂ ಈ ಒಂದು ಸಂಸ್ಥೆಯ ಎಲ್ಲ ಆಡಳಿತ ವರ್ಗವೇ, ಸಮಿತಿಯ ಅಧ್ಯಕ್ಷರನ್ನು ಮೊದಲು ಮಾಡಿ ಆ ಸಮಾರಂಭದಲ್ಲಿ ಕಾಶಿಯಿಂದ ಒಬ್ಬ ಪಂಡಿತರನ್ನ ಬರಮಾಡಿಕೊಂಡಿದ್ರು. ಆ ಪಂಡಿತರ ಭಾಷಣವನ್ನು ಮಾಡಲಿಕ್ಕೆ ಕೊಟ್ಟರು. ಅವರ ನಿಯಮ ಹೇಗಿತ್ತು ಅಂತ ಕೇಳಿದ್ರೆ, ಅವರು ಭಾಷಣವನ್ನು ಪ್ರಾರಂಭ ಮಾಡಿದ್ರೆ ಕಣ್ಣು ಮುಚ್ಚಿ ಭಾಷಣ ಪ್ರಾರಂಭ ಮಾಡ್ತಿದ್ರು, ಭಾಷಣ ಕಣ್ಣು ಮುಚ್ಚಿನೇ ಮಾಡ್ತಾ ಇದ್ದಾರೆ. ಹಾಗಿದ್ರೆ ನೀವು ಸೋಲನ್ನು ಒಪ್ಪಿಕೊಳ್ಬೇಕು, ಸೋಲನ್ನು ಒಪ್ಪಿಕೊಳ್ಳ್ರಿ. ಅವಾಗ ಅವ್ರು ಹೇಳಿದ್ರು, ಹಾಗೆ ಒಂದಷ್ಟು ಪ್ರಯತ್ನವನ್ನ ಮಾಡೋಣ, ಮೊದಲಿಗೆ ಪ್ರಯತ್ನ ಶುರು ಮಾಡಿದ್ರು. ಎಂಥ ಮಾತು ಹೇಳಿದ್ರು ಅವರು ಅಂತ ಕೇಳಿದ್ರೆ, ಅವ್ರು ಹೇಳ್ತಾ ಇದ್ದಾರೆ, ನೋಡಪ್ಪ ನಾನು ಹೇಳ್ತಾ ಇದ್ದೇನೆ. ಏನ್ ಹೇಳ್ತೇನೆ, ನೀನು ನಿಜವಾಗಿಯೂ ನಿನ್ನ ತಂದೆಯಿಂದಲೇ ಜನ್ಮವನ್ನು ತಾಳಿದ್ದೀಯ ಅಂತ ನಾನು ಹೇಳ್ತೇನೆ, ಅದನ್ನು ನೀನು ಅಲ್ಲ ಮಾಡಿ ತೋರಿಸು ಅಂತ ಹೇಳಿದ್ರು. ಅರ್ಥ ಆಗ್ತದಲ್ಲ, ಏನ್ ಹೇಳಿದ್ರು, ನೀನು ತಂದೆಯ ಹೆಸರನ್ನು ಏನು ಹೇಳ್ತಾ ಇದ್ದೀರ, ಅವರಿಂದಲೇ ನೀನು ಜನ್ಮವನ್ನು ತಾಳಿದ್ದೀಯ ಅಂತ ನಾನು ಹೇಳ್ತೇನೆ, ಅದನ್ನು ಅಲ್ಲ ಮಾಡಿ ತೋರಿಸು. ಅವಾಗೊಂದು ಸಾಷ್ಟಾಂಗ ಹಾಕಿ ತಪ್ಪಾತು ಅಂತ ಕ್ಷಮಾಯಾಚನೆ ಮಾಡಿ ಹೋಗ್ತಾ ಇದ್ದ. ಅದಕ್ಕೆ ಹೇಳಿದ್ರು, ವಿದ್ಯಾ ವಿವಾದಾಯ, ವಿವಾದಕ್ಕಾಗಿ ಬಳಸುವಂಥದ್ದು, ಸಂಸ್ಕಾರ ಇಲ್ಲ ಅಂತ ಕೇಳಿದ್ರೆ ವಿವಾದಕ್ಕಾಗಿ ವಿದ್ಯೆಯನ್ನು ಬಳಸುವಂಥದ್ದು. ಧನಂ ಮದಾಯ, ಸಾಕಷ್ಟು ಸಂಪತ್ತಿ ಇದೆ, ದುಡ್ಡಿದೆ, ಅದನ್ನು ಮದದಿಂದ ಬಳಸ್ತಕ್ಕಂಥದ್ದು, ಬೇರೆಯವರಿಗೆ ಉಪದ್ರವ ಕೊಡುವಂಥದ್ದು, ಕಷ್ಟವನ್ನು ಕೊಡ್ತಕ್ಕಂಥದ್ದು, ಸಮಸ್ಯೆಗಳನ್ನು ನಿರ್ಮಾಣ ಮಾಡತಕ್ಕಂಥದ್ದು,
ಗೊಂದಲಗಳನ್ನ ಸೃಷ್ಟಿ ಮಾಡತಕ್ಕಂಥದ್ದು, ಅನಾವಶ್ಯಕ ಜಗಳಗಳನ್ನ ಸೃಷ್ಟಿ ಮಾಡತಕ್ಕಂಥದ್ದು, ವಿವಾದಕ್ಕಾಗಿ ಅಧ್ಯಯನವನ್ನು ಖರ್ಚು ಮಾಡ್ತಾ ಇದ್ದಾರೆ. ಶಕ್ತಿ ಪರೇಶಾನ್ ಪರಪೀಡನಾಯ, ಶಕ್ತಿ ಇದ